ಧರ್ಮ ಅಂದ್ರೆ ನಿಜವಾದ ಅರ್ಥ ಏನು ಧರ್ಮ ಅಂದ್ರೆ ಡೆಫಿನೇಷನ್ ಏನು ಧರ್ಮ ಅಂದ್ರೆ ಯಾವುದೋ ಮತ ಪಂಥಗಳಲ್ಲ ಭಗವದ್ಗೀತೆಯಲ್ಲಿ ಧರ್ಮ ಅಂದ್ರೆ ಏನು ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಅಥವಾ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಸಕಲ ಜೀವರಾಶಿಗಳ ಉಳಿತಿಗಾಗಿ ತಗೊಳ್ಳಬೇಕಾದ ನಿರ್ಧಾರ ಅಥವಾ ಮಾಡಬೇಕಾದ ಕೆಲಸ ಇದನ್ನು ಧರ್ಮ ಅಂತ ಹೇಳ್ತಾರೆ ಉದಾಹರಣೆಗೆ ಒಂದು ಹಸಿದ ಪ್ರಾಣಿ ಅದು ಊಟಕ್ಕಾಗಿ ಪರದಾಡ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಅದಕ್ಕೊಂದು ಸ್ವಲ್ಪ ಊಟ ಕೊಡೋದು ಆ ಸಂದರ್ಭಕ್ಕೆ ಅದೇ ಧರ್ಮ ಆದರೆ ಅದೇ ಪ್ರಾಣಿಗೆ ಹುಚ್ಚಿಡಿದಾಗ ಅದನ್ನು ಗುಣಪಡಿಸಲಾಗುವುದಿಲ್ಲ ಅಂತ ಗೊತ್ತಾದಾಗ ಅದರಿಂದ ತುಂಬ ಪ್ರಾಣಿಗಳಿಗೆ ತೊಂದರೆ ಆಗ್ತಿದ್ದಾಗ ಆ ಪ್ರಾಣಿಯನ್ನು ಕೊಲ್ಲುವುದು ಧರ್ಮ ಒಂದು ಸಂದರ್ಭಕ್ಕೆ ಸತ್ಯ ಧರ್ಮದ ಭಾಗವಾಗುತ್ತೆ ಇನ್ನೊಂದು ಸಂದರ್ಭಕ್ಕೆ ಸುಳ್ಳು ಕೂಡ ಧರ್ಮದ ಭಾಗವಾಗುತ್ತೆ ಇನ್ನೊಂದು ಕಡೆ ದಯೆ ಧರ್ಮದ ಭಾಗವಾಗುತ್ತೆ ಅದೇ ಇನ್ನೊಂದು ಕಡೆ ಹಿಂಸೆಯೂ ಕೂಡ ಧರ್ಮದ ಭಾಗವಾಗುತ್ತದೆ ಫೈನಲಿ ಹೇಳೋದಾದರೆ ಧರ್ಮವು ಆಯಾಯ ಸಂದರ್ಭಕ್ಕೆ ಎಲ್ಲರ ಒಳಿತಿಗಾಗಿ ತಗೊಳ್ಬೇಕಾದಂಥ ನಿರ್ಧಾರ